ಎ ಎಸ್ ಎಸ್ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಗದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೈದು ರೋಗಿಗಳು ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಡೆದಿದೆ ಈ ಒಂದು ಘಟನೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ ಅಂತಂದರೂ ಆಕ್ಸಿಜನ್ ಖಾಲಿ ಆಗ್ತಿದೆ ಅಂತಂದ್ರೂ ಸಹ ಪೂರೈಕೆ ಆಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೀಗ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ ನಾವು ಈ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಈ ಒಂದು ಸಾವಿಗೆ ಯಾರು ಕಾರಣ ಆಗಿದ್ದಾರೆ ಅವ್ರು ಶಿಕ್ಷಣ ಕೊಡ್ತೇವೆ ಅಂತ ಅವ್ರ ಒಂದು ವಿಷಯ ಅಂತಂದರೆ ಅವರು ಮೈಸೂರು ಡಿ ಸಿ ನಮಗೆ ಬರಬೇಕಾದಂಥ ಆಕ್ಸಿಜನನ್ನು ತಡೆ ಹಿಡಿದಿದ್ದಾರೆ ಈ ಈ ಒಂದು ಕಾರಣದಿಂದಾಗಿ ಆಕ್ಸಿಜನ್ ಕೊರತೆ ಆಗಿದೆ ಅನ್ನೋದನ್ನು ಅವರು ಕಾರಣ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೈಸೂರು ಡಿ ಸಿ ಹೇಳ್ತಿದ್ದಾರೆ ನಾವು ಆ ಥರದ್ದು ಯಾವುದೇ ರೀತಿ ಆದೇಶ ಕೊಟ್ಟಿಲ್ಲ ಯಾಕೆಂದರೆ ನಮ್ಮಲ್ಲಿ ನಮಗೆ ಆ ಆಕ್ಸಿಜನ್ ಕೊರತೆ ಇದೆ ಅಂತ ಮತ್ತೊಂದು ಕಡೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಹೇಳ್ತಾರೆ ನಮಗೆ ಬೇಕಿರ್ತಕ್ಕಂಥ ಆಕ್ಸಿಜನ್ ಸಿಗ್ತಾ ಇಲ್ಲ ನಮಗೆ ಎಲ್ಲಿ ಪೂರೈಕೆ ಆಗ್ತಿರೋದು ಕಡಿಮೆ ಇಂತಹ ಸನ್ನಿವೇಶದಲ್ಲಿ ನಾವು ರಾಜ್ಯ ಸರ್ಕಾರ ಕೇಳ್ಕೊಂಡಿದ್ದೀವಿ ಅಂತ ನಿಮಗೊಂದು ವಿಷಯ ಗೊತ್ತಿರಲಿ ಚಾಮರಾಜನಗರದ ಉಸ್ತುವಾರಿ ಸಚಿವ ಬಿ ಜೆ ಪಿ ಸುರೇಶ್ ಕುಮಾರ್ ಮೈಸೂರು ಸಂಸದ ಬಿ ಜೆ ಪಿ ಪ್ರತಾಪ್ ಸಿಂಹ ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ಬಿ ಜೆ ಪಿ ಸರ್ಕಾರ ಎಲ್ಲ ಅವರವರೇ ಆಟ ಆಡ್ತಿದ್ದಾರೆ ಎಲ್ಲ ಅವರವರೇ ಆಟ ಆಡ್ತಿದ್ದಾರೆ ಒಂದು ವಿಷಯ ಏನು ಅಂತಂದರೆ ಇದಕ್ಕೆ ಆಕ್ಸಿಜನ್ ಕಡಿಮೆ ಆಗ್ತಿದೆ ಈ ಥರ ಅಂದಾಗ ಅದನ್ನು ಗಮನಕ್ಕೆ ತರಬೇಕಾಗಿತ್ತು ಯಾರು ಅದನ್ನು ಡಿ ಸಿ ಎ ಡಿ ಸಿ ನೋಡ್ತಿದ್ದಾರೆ ನಾವು ಸರಿಯಾಗಿ ಆಕ್ಸಿಜನ್ ಪೂರೈಕೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸುದ್ದಿವಾಹಿನಿಗಳಲ್ಲಿ ಸಂಪೂರ್ಣವಾಗಿ ಬಗ್ಗೆ ಕವರೇಜ್ ಆಗ್ತಾ ಇದೆ ಬಟ್ ಇಪ್ಪತ್ತೈದು ಮಂದಿಯಲ್ಲಿ ಎಲ್ಲರೂ ಸಹ ಒಂದು ಆಕ್ಸಿಜನ್ ಇಲ್ಲದ ಸತ್ತಿಲ್ಲ ಬೇರೆ ಬೇರೆ ಕಾರಣದಿಂದ ಸತ್ತಿದ್ದಾರೆ ಅನ್ನೋ ಕಾರಣವನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ಆ ಒಂದು ರಿಪೋರ್ಟ್ ಬರಲಿ ಸಾವಿಗೆ ಆ ರಿಪೋರ್ಟ್ ಬಂದ ಮೇಲೆ ನಾವು ಆ ಸಾವಿಗೆ ಕಾರಣ ಆದೋರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ ಅಂತ ಸುರೇಶ್ ಕುಮಾರ್ ಹೇಳ್ತಾ ಇದ್ದಾರೆ ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಬಹುದೊಡ್ಡ ದುರಂತ ಅಂತ ಹೇಳ್ಬೋದು ಅಂದರೆ ಇದು ನಾವು ದೆಹಲಿಯಲ್ಲಿ ಕೇಳ್ತಾ ಇದ್ವಿ ಮುಂಬೈನಲ್ಲಿ ಕೇಳ್ತಾ ಇದ್ವಿ ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇದ್ವಿ ಆಕ್ಸಿಜನ್ ಸಿಗದೆ ರೋಗಿಗಳು ಸಾಯ್ತಾ ಇರೋದು ಈಗ ನಮ್ಮಲ್ಲೂ ಆ ಮಟ್ಟಗಿನ ದೊಡ್ಡ ದುರಂತ ನಡೆದು ಹೋಗಿದೆ ಅದು ಒಂದೇ ಜಿಲ್ಲಾ ಅದು ಚಾಮರಾಜನಗರ ಪುಟ್ಟ ಜಿಲ್ಲೆ ಅಲ್ಲೇ ಒಂದು ಆಸ್ಪತ್ರೆಯಲ್ಲಿ ಇಪ್ಪತ್ತೈದು ಜನ ಸಾಯ್ತಾರೆ ಅಂದರೆ ರಾಜ್ಯದ ಬೇರೆ ಬೇರೆ ಕಡೆ ಆಗ್ತಿರ್ತಕ್ಕಂಥ ಘಟನೆಗಳೆಷ್ಟು ಸಾವು ನೋವು ಎಷ್ಟು ಈ ಬಗ್ಗೆ ನಾವು ಗಮನ ಹರಿಸ್ಬೇಕಾಗಿದೆ ರಾಜ್ಯ ಸರ್ಕಾರ ನಾವು ಆಕ್ಸಿಜನ್ ಇವ ಆಗಲೇ ಹೇಳಿದೆ ನಿಮಗೆ ಮೊನ್ನೆ ಯಾವಾಗ ಮೇ ಫಸ್ಟಿಂದ ನಾವು ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತು ಅದಾದಮೇಲೆ ಅದನ್ನು ರಾಜ್ಯ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತು ರಾಜ್ಯ ಸರ್ಕಾರ ಬೇಸಿಕ್ಕಾಗಿ ಬೇಕಿರ್ತಕ್ಕಂಥ ಆಕ್ಸಿಜನ್ ಪೂರೈಕೆ ಮಾಡೋಕ್ಕೆ ಆಗ್ತಿಲ್ಲ ಆ ರಾಜ್ಯ ಸರ್ಕಾರದ ಮೇಲೆ ಮತ್ತೆ ಇನ್ನೂ ಸರಿಯಾಗಿ ಅಲ್ಲಿ ಏನು ತಯಾರಾಗದಿರ್ತಕ್ಕಂಥ ಲಸಿಕೆಯನ್ನು ಹಂಚುವಂಥ ಜವಾಬ್ದಾರಿ ಬೇರೆ ಕೊಟ್ಬಿಟ್ಟಿದೆ ಕೇಂದ್ರ ಸರ್ಕಾರ ಒಂದು ಕಡೆ ಆಕ್ಸಿಜನ್ ಸಿಗ್ತಾಯಿಲ್ಲ ಇಲ್ಲಿ ರಾಜ್ಯ ಸರ್ಕಾರ ಆಕ್ಸಿಜನ್ ಕೊಡೋಕ್ಕಾಗದೇ ಒದ್ದಾಡ್ತಿದೆ ಒಟ್ಟಾರೆ ರಾಜ್ಯ ಸರ್ಕಾರವೇ ವೆಂಟಿಲೇಟರಲ್ಲಿ ಇದೆಯೇನೋ ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿದೆ ಒಟ್ಟಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ಸರ್ಕಾರದ ಎಡವಟ್ಟು ಸರ್ಕ ಇಡೀ ಸರ್ಕಾರ ಏನು ಒಂದು ಟೀಮ್ ಇದೆಯಲ್ಲ ಈ ಒಂದು ಟೀಮ್ನ ಎಡ್ಬಿಟ್ಟು ಅಂತ ಹೇಳ್ಬೋದು ಅವರು ಮೈಸೂರು ಡಿ ಸಿ ಮೇಲೆ ಹೇಳೋದು ಮೈಸೂರು ಡಿ ಸಿನ ಬಿ ಜೆ ಪಿ ಸಂಸದ ಪ್ರತಾಪ್ ಸಿಂಹ ಸಮರ್ಥನೆ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರ ಇವರು ವಿಧಾನಸೌಧದಲ್ಲಿ ಕೂತ್ಕೊಂಡು ಸುರೇಶ್ ಕುಮಾರ್ ಪ್ರೆಸ್ ಮೀಟ್ ಮಾಡೋದು ಇದೇ ಆಗೋಗಿದೆ ಈಗ ವೈದ್ಯಕೀಯ ಶಿಕ್ಷಣ ಸಚಿವ ಆಗ ಆರೋಗ್ಯ ಸಚಿವ ಸುಧಾಕರ್ ಈಗ ನಾನು ಹೋಗ್ತಾ ಇದ್ದೀನಿ ಅದನ್ನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಇವತ್ತು ಚಾಮರಾಜನಗರ ನಾಳೆ ಮತ್ತೊಂದು ಜಿಲ್ಲೆ ನಾಳೆ ಮಗದೊಂದು ಜಿಲ್ಲೆ ಮತ್ತೊಂದು ಇಪ್ಪತ್ತು ಜನ ಮತ್ತೊಂದು ಮೂವತ್ತು ಜನ ಈ ಥರದ ಸನ್ನಿವೇಶ ನಿರ್ಮಾಣ ಆಗ್ತಿದೆ ರಾಜ್ಯ ಸರ್ಕಾರ ವ್ಯಾಕ್ಸಿನ್ ಹೇಳ್ಬಿಡಿ ನಮ್ಮ ಕಲಿ ತಿಂಗಳಾಗಲ್ಲ ಫಸ್ಟು ನಾವು ಆಕ್ಸಿಜನ್ ಕೊಡ್ತೀವಿ ರೆಮ್ಡಿಸಿವಿರ್ ಇಂಜೆಕ್ಷನ್ ಕೊಡ್ತೀವಿ ನಮ್ಮ ಜವಾಬ್ದಾರಿ ಅದಿದೇ ಸ್ವಾಮಿ ಅಂತ ಕೇಂದ್ರಕ್ಕೆ ಕನ್ವೆ ಮಾಡಿ ಆಕ್ಸಿಜನ್ ಪೂರೈಕೆ ಮಾಡಿ ಮೊದಲು ನಮಗೆ ಲಸಿಕೆ ನಮೇಲೆ ಕೊಡಿ ಫಸ್ಟು ಬೇಸಿಕ್ಕಾಗಿ ಆಕ್ಸಿಜನ್ ಕೊಡಿ ಆಕ್ಸಿಜನ್ ಕೊಡಿ ಅನ್ನೋ ಸನ್ನಿವೇಶ ಕರ್ನಾಟಕಕ್ಕೆ ನಿರ್ಮಾಣ ಆಗಿದೆ ಈಗಾಗಲೇ ಈ ಸಂಬಂಧಪಟ್ಟಂಗೆ ಕೇಂದ್ರ ಜೊತೆಯೂ ಸಹ ಮಾತಾಡಿದ್ದೇನೆ ಆಕ್ಸಿಜನ್ ಅಗತ್ಯವನ್ನು ಪೂರೈಕೆ ಮಾಡ್ತೀವಿ ಹೇಳಿದ್ದಾರೆ ಆಕ್ಸಿಜನ್ ಸಂಬಂಧಪಟ್ಟಂತೆ ಇಂಜೆಕ್ಷನ್ ಸಂಬಂಧಪಟ್ಟಂತೆ ತೇಜಸ್ವಿ ಸೂರ್ಯ ಕೇಂದ್ರ ಜೊತೆ ಮಾತನಾಡ್ತಾ ಇದ್ದಾರೆ ಅಂತ ಆರ ಶೋ ಕೇಳಿದರು ಈ ಹಿಂದೆ ರಾಜ್ಯಕ್ಕೆ ಅನಂತಕುಮಾರ್ ಇದ್ದರು ಡಿ ವಿ ಸದಾನಂದ ಗೌಡರು ಈ ಡಿಪಾರ್ಟ್ಮೆಂಟ್ಗೆ ಸೇರಿದವರಾದರೂ ಸಹ ಇದ್ದೂ ಇಲ್ದಂಗೆ ಇದ್ದಾರೆ ಅನಂತಕುಮಾರ್ ಮತ್ತು ಏನು ತೀರ್ಕೊಂಡಂಥ ಸುರೇಶ್ ಅಂಗಡಿ ಇಬ್ಬರೂ ಸಹ ಕೇಂದ್ರ ಸಚಿವರಾಗಿದ್ದಾಗ ರಾಜ್ಯಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಆದರೆ ಏನು ಪ್ರಹ್ಲಾದ್ ಜೋಶಿ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಎಲ್ಲಿದ್ದಾರೆ ಏನೋ ಕಾಣ್ತಾನೆ ಇಲ್ಲ ರಾಜ್ಯಕ್ಕೆ ಬೇಕಾದಂಥ ಅಗತ್ಯತೆಗಳನ್ನ ಪೂರೈಕೆ ಮಾಡಬೇಕಾಗಿದ್ದು ಅವರು ಸೀನಿಯರು ಸೆಂಟ್ರಲ್ ಮಿನಿಸ್ಟ್ರು ಬರೇ ರಾಜ್ಯದ ಕಡೆಯಿಂದ ಅವರೇನು ಮಾಡ್ತಾ ಇಲ್ಲ ತೇಜಸ್ವಿ ಸೂರ್ಯ ನೆನ್ಮೊನ್ನೆ ಎಂ ಪಿ ಆದವರು ಇದೇ ಫಸ್ಟ್ ಟೈಮ್ ಎಂ ಪಿ ಅವರು ಏನು ಮಾಡ್ತಾರೆ ಆರು ವರ್ಷಕ್ಕೂ ತೇಜಸ್ವಿ ಸೂರ್ಯ ಅವ್ರು ಮಾತಾಡ್ತಾರೆ ಅಂತ ಹೇಳ್ತಾರೆ ಇನ್ನೊಂದು ವಿಷಯ ಅಂದರೆ ಡಿ ವಿ ಸದಾನಂದ ಗೌಡ್ರು ಈ ವಿಚಾರದಲ್ಲಿ ಕೇಂದ್ರದಿಂದ ಕೇಂದ್ರದಿಂದ ಬರಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು ಅವರು ಸದಾನಂದ ಗೌಡರು ಇದ್ದಾರಾ ಮಿನಿಸ್ಟ್ರ್ ಆಗಿದ್ದಾರಾ ಅನ್ನೋ ರೀತಿ ಪ್ರಶ್ನೆ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಒಟ್ಟಾರೆ ರಾಜ್ಯದಲ್ಲಿ ಉಸಿರುಗಟ್ಟುವಂಥ ವಾತಾವರಣ ಅಂದರೆ ಉಸಿರು ಆಕ್ಸಿಜನ್ ಇಲ್ಲದೆ ಜನ ರೋಗಿಗಳು ಸೋಂಕಿತರು ಸಾಯುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಯಾರು ಹೊಣೆ ಅನ್ನೋ ಪ್ರಶ್ನೆ ಕಾಡ್ತಿದೆ ಇದಿಷ್ಟೇ ಅಲ್ಲ ಈ ಸಂಬಂಧಪಟ್ಟಂತೆ ಈ ಕೂಡಲೇ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ನಾಳೆ ಸಂಜೆ ನಾಲ್ಕು ಗಂಟೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಸಿ ಎಮ್ಮು ಇದೆಲ್ಲ ರೀತಿಯ ಎಡವಟ್ಟುಗಳ ಬಗ್ಗೆ ಮಾತಾಡಲಿಕ್ಕೆ ಏನೇ ಆಗಲಿ ಕರ್ನಾಟಕ ಒಂದು ರೀತಿ ಐ ಸಿ ಯುನಲ್ಲಿದೆ ಅದಕ್ಕೆ ಬೇಕಾದಂಥ ಆಕ್ಸಿಜನ್ನ ಪೂರೈಕೆ ಮಾಡೋದು ಯಾರು ಅಂದರೆ ಆಡಳಿತ ಮಾಡ್ತಿರೋರು ಆದರೆ ಇಲ್ಲಿ ಅವರು ಮೈಸೂರವರು ಮ ಚಾಮರಾಜನಗರದವರು ಮೈಸೂರು ಮೇಲೋದು ಮೈಸೂರು ಅವರು ನಮಗೆ ಇಲ್ಲ ಅನ್ನೋದು ಅಂದರೆ ಒಟ್ಟಾರೆ ಒಂದು ರೀತಿಯ ಇವರೇ ಜಗ್ಗಾಟದಲ್ಲಿ ಬಿ ಜೆ ಪಿ ನಾಯಕರು ಸಚಿವರು ಸಂಸದರು ಹಿಂಗೆ ಕೂತಿದ್ದಾರೆ ಬಟ್ ಕಂಡೂ ಕೇಳರಿಯದಂಥ ಸಂಕಷ್ಟ ಮುಂದಿನ ದಿನಗಳಲ್ಲಿದೆ ಸೊ ಸರ್ಕಾರ ಫಸ್ಟು ಆಕ್ಸಿಜನ್ ಪೂರೈಕೆ ಮಾಡಲಿ ರೆಮ್ಡಿಸಿವಿರ್ ಇಂಜೆಕ್ಷನ್ ಮಾಡಲಿ ಈಗಲೂ ಬ್ಲ್ಯಾಕ್ ಅಲ್ಲಿ ಮಾರ್ತಾ ಇದ್ದಾರೆ ಈಗಲೂ ಕೇಳಿ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಾ ಅಂತಾರೆ ಇಂಥ ಸಂಕಷ್ಟ ರಾಜ್ಯದಲ್ಲಿದೆ ಸೊ ಈ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಈ ಕೂಡಲೇ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದರೆ ಮತ್ತಷ್ಟು ಸಾವು ನಾವು ಸಂಭವಿಸುವಂಥ ಸಾಧ್ಯತೆ ಇದೆ